ಖುದ್ದು ರಾಮುಲು ಸಿದ್ದುನೇ ಬಾಹುಬಲಿ ಅಂದಿದ್ದೇಕೆ? ಬಾಹುಬಲಿ ಹಿಂದೆ ಕಟ್ಟಪ್ಪ ಇದ್ದಾನೆ ಅಂದಿದ್ಯಾರಿಗೆ? ಸಿದ್ದರಾಮಯ್ಯ ಬೆನ್ನ ಹಿಂದಿರೋ ಆ ಕಟ್ಟಪ್ಪ ಯಾರು? BSY ನಾಯಕತ್ವ ಬದಲಾವಣೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಇದೇ ಹೊತ್ತಿಗೆ ಸರಿಯಾಗಿ ಅಹಿಂದ ನಾಯಕ ಬಿ ಶ್ರೀರಾಮುಲು ಸಿದ್ದರಾಮಯ್ಯ ಅವರನ್ನ ಬಾಹುಬಲಿ ಅಂತ ಕರೆದಿದ್ದಾರೆ. ಇದಿಷ್ಟೇ ಅಲ್ಲ, ಸಿದ್ದರಾಮಯ್ಯನವರೇ, ನಿಮ್ಮ ಹಿಂದೆಯೇ ಕಟ್ಟಪ್ಪ ಇದ್ದಾನೆ, ಹುಷಾರಾಗಿರಿ ಅನ್ನೋ ಸಂದೇಶವನ್ನೂ ರವಾನಿಸಿದ್ದಾರೆ. ದಮನಿತ ನಾಯಕ ರಾಮುಲು ಸಿದ್ದರಾಮಯ್ಯ ಅವರನ್ನ ಹೀಗೆ ಹಾಡಿ ಹೊಗಳಿದ್ದೇಕೆ? ಕಟ್ಟಪ್ಪ ಇದ್ದಾನೆ ಅನ್ನೋ ವ್ಯಂಗ್ಯದ ಹಿಂದಿನ ಅಸಲಿಯತ್ತೇನು? ಅಹಿಂದ ನಾಯಕರು ಒಳಗೊಳಗೆ ಪರಸ್ಪರ ಸಹಕಾರ ಹೊಂದಿರುತ್ತಾರಾ? ಅಷ್ಟಕ್ಕೂ ರಾಜ್ಯ ರಾಜಕೀಯದ ಬಾಹುಬಲಿ ಸಿದ್ದರಾಮಯ್ಯ ಬೆನ್ನ ಹಿಂದಿರೋ ಆ ಕಟ್ಟಪ್ಪ ಯಾರು ಅಂತೀರಾ? ಆ ರಣರೋಚಕ ಸಂಗತಿಗಳನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಸಿದ್ದರಾಮಯ್ಯ ಅವರನ್ನ ರಾಮುಲು ಬಾಹುಬಲಿ ಅಂದಿದ್ದೇಕೆ? ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಹಾಗೂ KPCC ಅಧ್ಯಕ್ಷ Dkshivakumar ಅವರನ್ನ ಸಚಿವ ಶ್ರೀರಾಮುಲು ಬಾಹುಬಲಿ ಕಟ್ಟಪ್ಪನಿಗೆ ಹೋಲಿಕೆ ಮಾಡಿದ್ದಾರೆ. ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀರಾಮುಲು, ಸಿದ್ದರಾಮಯ್ಯ ನಾನೇ ಬಾಹುಬಲಿ ಅಂತ ಹೋಗ್ತಿದ್ದಾರೆ, ಆದರೆ ಅವರ ಹಿಂದೆಯೇ Dkshivakumar ಕಟ್ಟಪ್ಪ ರೀತಿ ಖಡ್ಗ ಹಿಡಿದು ಹೋಗ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಈ ವ್ಯಂಗ್ಯದ ಮಾತುಗಳ ಮೂಲಕ ಸಿದ್ದರಾಮಯ್ಯ ಅವರಿಗೆ ಶ್ರೀರಾಮುಲು ಹುಷಾರಾಗಿರಿ ಸರ್ ಅನ್ನೋ ಸಂದೇಶವನ್ನೇ ರವಾನಿಸಿದ್ದಾರೆ. CM ಬದಲಾವಣೆಯ ವಿಚಾರವಾಗಿ ಮಾತನಾಡುತ್ತಿದ್ದ ರಾಮುಲು KPCC ಅಧ್ಯಕ್ಷ Dkshivakumar ಬಗ್ಗೆ ಮಾತನಾಡುತ್ತಾ ಇಂಥದ್ದೊಂದು ವ್ಯಂಗ್ಯದ ಮಾತಾಡಿದ್ದಾರೆ. ಹಾಗಿದ್ರೆ ರಾಮುಲು ಹೇಳುವ ಪ್ರಕಾರ ಸಿದ್ದರಾಮಯ್ಯ ಅನ್ನೋ ಬಾಹುಬಲಿಯ ಹಿಂದೆಯೇ ಇರೋ ಕಟ್ಟಪ್ಪ ಯಾರು ಅಂತೀರಾ? ಅದು ಮತ್ಯಾರು ಅಲ್ಲ, Dkshivakumar. ಕಟ್ಟಪ್ಪ ಕತ್ತಿ ಮಸಿತಾವಣೆ ಅನ್ನೋ ಮಾತು Dkshivakumar ಹೇಳಿದ್ರ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಖುದ್ದು ಶ್ರೀರಾಮುಲು ಹಾಡಿದ ಮಾತುಗಳು. ಒಂದು ಕಡೆ ಸರ್ಕಾರ ಒಳ್ಳೆಯ ಕೆಲಸ ಮಾಡುತ್ತಿದ್ದರೂ ಕೂಡ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ Dkshivakumar ಅವರ ಸ್ಟೇಟ್ಮೆಂಟ್ ಸಹ ನೋಡಿದ್ದೇನೆ. ಪ್ರಾಯಶಃ ನನಗೆ ಗೊತ್ತಿರೋ ಪ್ರಕಾರ ಅವರು ತಮ್ಮ ಘನತೆಗೆ ತಕ್ಕಂತೆಯೇ ಮಾತನಾಡುತ್ತಿದ್ದಾರೆ ಅಂತ ನಾನು ತಿಳಿದುಕೊಂಡಿದ್ದೀನಿ. ಒಂದು ಕಡೆ ನೋಡಿದ್ರೆ ಸಿದ್ದರಾಮಯ್ಯನವರು ಬಾಹುಬಲಿ ಆಗಬೇಕು, 2023 ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನಾನೇ ಬಾಹುಬಲಿ ಅಂತ ಒಂದು ಕಡೆ ಓಡಾಡುತ್ತಿದ್ದಾರೆ. ಪ್ರಾಯಶಃ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲ ಇವತ್ತು ಅವರ ಬಾಹುಬಲಿ ಅಂತ ಹೋಗ್ತಾ ಇದ್ದಾರೋ ಅವರ ಹಿಂದುಗಡೆ ಕಟ್ಟಪ್ಪ ಕತ್ತಿ ಹಿಡಿದುಕೊಂಡು ರೆಡಿಯಾಗಿದ್ದಾರೆ ಅನ್ನೋದನ್ನು ಸಿದ್ದರಾಮಯ್ಯ ಅವರು ತಿಳಿದುಕೊಳ್ಳಬೇಕಿದೆ. ನೋಡಿ, ರಾಮುಲು ಹಾಡಿದ ಇದೇ ಮಾತುಗಳು Dkshivakumar ಅವರನ್ನು ಕಟ್ಟಪ್ಪ ಅಂತ ಆರೋಪಿಸುತ್ತಿವೆ. ರಾಜ್ಯ ರಾಜಕೀಯದಲ್ಲಿ ಮಾಸ್ ಲೀಡರ್ಗಳು ಅಂತ ಇದ್ರೆ ಅದು ಮೂವರು ಮಾತ್ರ. ಒಬ್ರು ಮಾಜಿ ಪ್ರಧಾನಿ HD ದೇವೇಗೌಡರು, ಇವರನ್ನು ಬಿಟ್ಟರೆ ಸಿದ್ದರಾಮಯ್ಯ ಹಾಗೂ ಯಡಿಯೂರಪ್ಪ ಆಯಾಯ ಪಕ್ಷಗಳ ಪಾಲಿಗೆ ನಿಜಕ್ಕೂ ಟ್ರಂಪ್ ಕಾರ್ಡ್. ಹಾಗಾಗಿಯೇ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಸಲಿ ಶಕ್ತಿಯೇ ಆಗಿರೋ ಸಿದ್ದರಾಮಯ್ಯ ನಿಜಕ್ಕೂ ಬಾಹುಬಲಿಯೇ. ರಾಮುಲು ಅನ್ನೋ ದಮನಿತ ನಾಯಕ ಇಂಥದ್ದೊಂದು ಸತ್ಯವನ್ನು ಸಾರಿ ಸಾರಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೈಬಿಟ್ರೆ ಕಾಂಗ್ರೆಸ್ ನಿರ್ನಾಮವಾಗುತ್ತೆ ಅಂತ ದಳಪತಿ HD ರೇವಣ್ಣ ಸಾಹೇಬರು ಸಹ ಹೇಳುತ್ತಿದ್ದಾರೆ. 2023 ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರೆ ಅದು ಸಿದ್ದು ಅನ್ನೋ ಬಾಹುಬಲಿಯ ಮುಖವನ್ನು ನೋಡಿ ಮತ ಹಾಕ್ತಾರೆ. ಆದರೆ ಬೆನ್ನ ಹಿಂದೆಯೇ Dkshivakumar ಅನ್ನೋ ಕಟ್ಟಪ್ಪ ಬೆನ್ನಿಗೆ ಚೂರಿ ಹಾಕಬಹುದು ಅನ್ನೋ ಅರ್ಥದಲ್ಲಿ ರಾಮುಲು ಆರೋಪಿಸುತ್ತಿದ್ದಾರೆ. ಸಾಕಷ್ಟು ಆರೋಪಗಳನ್ನು ಹೊತ್ತಿರೋ Dkshivakumar ನಿಜಕ್ಕೂ ಸಿದ್ದು ಬೆನ್ನಿಗೆ ಚೂರಿ ಹಾಕಬಲ್ಲರೆ? ಸಿದ್ದು ಅನ್ನೋ ಬಾಹುಬಲಿಯನ್ನು ನೆಗ್ಲೆಕ್ಟ್ ಮಾಡಿದರೆ ಕಾಂಗ್ರೆಸ್ ಗೆಲ್ಲೋದಿಲ್ಲವೇ? ರಾಮುಲು ಹೇಳಿದ ಮಾತುಗಳ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.